2023 ಚುನಾವಣೆ ಸಮೀಪಿಸ್ತಾ ಇದೆ. ಮೋದಿಯನ್ನ ರಾಜ್ಯಕ್ಕೆ ಪದೇ ಪದೇ ಕರೆತಂದು ಪ್ರಚಾರ ಮಾಡಿಸೋದ್ರಿಂದ ಎಲ್ಲವೊಂದು ಕಡೆ ಬಿಜೆಪಿ ಅಧಿಕಾರವನ್ನು ಉಳಿಸ್ಕೋಬಹುದು ಅನ್ನೋ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದೆ. ಕರುನಾಡಿನಲ್ಲಿ ಮತ್ತೆ ಪ್ರಧಾನಿ ಮೋದಿ ಮೇನಿಯಾ ಇವತ್ತು ಸಂಜೆ ಬೆಂಗಳೂರಿಗೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದೇ ತಿಂಗಳಲ್ಲಿ ಎರಡು ಬಾರಿ ನಮೋ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಂಜೆ ಎಚ್ಎಎಲ್ ಏರ್ಪೋರ್ಟ್ಗೆ ಆಗಮಿಸುತ್ತಾರೆ ಪ್ರಧಾನಿ. ರಾತ್ರಿ ರಾಜಭವನದಲ್ಲಿ ವಾಸ್ತವ್ಯವನ್ನು ಹೂಡುತ್ತಾರೆ ನರೇಂದ್ರ ಮೋದಿಯವರು. ಕರುನಾಡಿನಲ್ಲಿ ಮತ್ತೆ ಈಗ ಮೋದಿ ಮೇನಿಯಾ ಇವತ್ತು ಮತ್ತೆ ಬೆಂಗಳೂರಿಗೆ ಬರ್ತಿದ್ದಾರೆ. ನಾಳೆ ಏರ್ ಶೋ 2023 ಉದ್ಘಾಟನೆಯನ್ನ ಪ್ರಧಾನಿ ಮಾಡ್ತಾರೆ. ಯಲಹಂಕದ ವಾಯುನೆಲೆಯಲ್ಲಿ ಈ ಒಂದು ಏರ್ ಶೋ ನಡೆಯುತ್ತೆ. 14ನೇ ಆವೃತ್ತಿಯ ಏರೋ ಇಂಡಿಯಾ ಉದ್ಘಾಟಿಸಲಿರುವ ಮೋದಿ. ನಾಳೆ ಬೆಳಗ್ಗೆ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 9:30ಕ್ಕೆ ಏರ್ ಶೋ ಉದ್ಘಾಟಿಸುತ್ತಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗ್ತಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಸಿಎಂ ಬೊಮ್ಮಾಯಿ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ನಾಳೆಯಿಂದ ಫೆಬ್ರವರಿ 17ರವರೆಗೂ ಕೂಡ ಏರ್ ಶೋ ನಡೆಯುತ್ತೆ. ನಾಳೆ 9:00ವರೆಗೆ ಉದ್ಘಾಟನೆಯಾಗುತ್ತೆ ನರೇಂದ್ರ ಮೋದಿ ಅವರಿಂದ 2023ರ ಏರ್ ಶೋ. ಎಲ್ಲ ಒಂದು ಕಡೆ ಬಿಜೆಪಿ ಸ್ಟ್ರಾಟಜಿ ಕೂಡ ಹೌದು, ಪದೇ ಪದೇ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆತರೋದ್ರಿಂದ ಗೆಲುವಿಗೆ ಸಮೀಪ ಆಗುತ್ತೆ ಬಿಜೆಪಿ ಅನ್ನೋ ಲೆಕ್ಕಾಚಾರ ಬಿಜೆಪಿದು. ಈಗ ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ, ನಾಳೆ ಏರ್ ಶೋ ಉದ್ಘಾಟಿಸಲಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಈಗ ತಿಂಗಳಲ್ಲಿ ಎರಡು ಬಾರಿ ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ನರೇಂದ್ರ ಮೋದಿ ಅವರು, ಸೊ ಅವರ ದಿನಚರಿ ಯಾವ ರೀತಿಯಾಗಿರುತ್ತೆ? ನಾಳೆ 9:00ವರೆಗೆ ಏರ್ ಶೋ ಉದ್ಘಾಟನೆ ಆಗಲಿದೆ ಅಂತ ಇದೆ. ಸೊ ಅದಾದ್ಮೇಲೆ ಮೋದಿ ಅವರ ಪ್ಲಾನ್ ಏನಿದೆ ಇದ್ರ ಬಗ್ಗೆ ತಿಳಿಸೋದಾದ್ರೆ? ವಿಜಯ, ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಇದು ಹೊತ್ತಾಕಂತದ್ದು 4ನೇ ಬಾರಿ 1 ತಿಂಗಳ ಅವಧಿಯಲ್ಲಿ. ಯಾಕಂದ್ರೆ ಚುನಾವಣೆ ಹತ್ತಿರ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷವನ್ನ ಏನಾದ್ರು ಮಾಡಿ ಅಧಿಕಾರಕ್ಕೆ ಮತ್ತೆ ಸ್ವತಂತ್ರ ಬಲದಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ನಾಯಕರು ಪಣ ತೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೇಂದ್ರದ ನಾಯಕರನ್ನ ಕರೆಸುವ ಮುಖಾಂತರ ಇಲ್ಲಿನ ವೋಟ್ ಬ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸರ್ಕಾರಿ ಕಾರ್ಯಕ್ರಮಗಳ ನೆಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸ್ತಾ ಇರ್ತಕ್ಕಂಥದ್ದು. ಕಳೆದ 4-5 ದಿನಗಳಿಂದ ಪ್ರಧಾನಿಯವರು ಆಗಮಿಸಿದ್ರು ರಾಜ್ಯಕ್ಕೆ, ಮತ್ತೆ ಇದೀಗ ರಾಜ್ಯಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇದು ಏನು ಏರ್ ಶೋ ಉದ್ಘಾಟನೆಯ ನೆಪದಲ್ಲಿ ರಾಜ್ಯಕ್ಕೆ ಬರ್ತಾರೆ. ಇವತ್ತು ಸಂಜೆ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಅವರು ರಾಜಭವನದಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ನಂತರ ಬೆಳಿಗ್ಗೆ ಅವರು ಸುಮಾರು 9:30ರ ಸುಮಾರಿಗೆ ಏರ್ ಶೋ ಉದ್ಘಾಟನೆಗೆ ಯಲಹಂಕಕ್ಕೆ ಪ್ರಯಾಣವನ್ನ ಬಳಸ್ತಾರೆ. ಈ ನಿಟ್ಟಿನಲ್ಲಿ ಮತಗಳ ಬೇಟೆಯನ್ನ ಆಡೋದಕ್ಕೆ ಪ್ರಧಾನಿ ಮೋದಿ ಅವರನ್ನೇ ಈಗ ಮುಂದಾಗಿರ್ತಕ್ಕಂಥ ಒಟ್ಟಿನಲ್ಲಿ 2023ರ ಚುನಾವಣೆಯ ಗದ್ದುಗೆ ಇರೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದೆ ಅಂತ ಹೇಳ್ಬೋದು. ವಿದ್ಯಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ತಮ್ಮೆಲ್ಲ ಡೀಟೇಲ್ಸ್ ಗೆ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.